ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ, ಗರ್ಗರಿಯಾಗಿ, ಖಾರವಾಗಿ ಈರುಳ್ಳಿ ವಡೆ ರೆಸಿಪಿ. ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ರುಚಿಯಾಗಿ ವಡೆ ಮಾಡ್ಬೋದು. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 4 ಈರುಳ್ಳಿಗಳನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದು ಮೀಡಿಯಂ ಸೈಜ್ ಈರುಳ್ಳಿ, ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ. ನೋಡಿ, ಈ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 1/2 ಚಮಚ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಉಜ್ಜಿಕೊಂಡು ಸ್ವಲ್ಪ ಟೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 15 ನಿಮಿಷ ಹಾಗೆ ಇಡೋಣ. ಈರುಳ್ಳಿಲಿ ನೀರೆಲ್ಲ ಬಿಡುತ್ತೆ. ಇವಾಗ ಒಂದು 15 ನಿಮಿಷ ಆಗಿದೆ, ನೀರೆಲ್ಲ ಬಿಟ್ಟಿದೆ ನೋಡಿ ಈರುಳ್ಳಿದು. ಈಗ ಇದಕ್ಕೆ 1/2 ಕಪ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಇದ್ರ ಜೊತೆಗೇನೆ 1/2 ಕಪ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಸಖತ್ತ ಗರ್ಗರಿ ಆಗಿಬಿಡುತ್ತೆ ಅಕ್ಕಿ ಹಿಟ್ಟು ಹಾಕಿದ್ರೆ. ಇದ್ರ ಜೊತೆಗೆ 1/2 ಟೀಸ್ಪೂನು ಶುಂಠಿ ತುರ್ಕೊಂಡು ಹಾಕೋತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು 1-2 ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಅಚ್ಚ ಕರ್ದ ಪುಡಿ ಒಂದು 1/2 ಚಮಚ ಹಾಕ್ಕೊಂಡಿದ್ದೀನಿ, ಸಾಕು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ನೀರೆಲ್ಲ ಬಿಟ್ಟಿದೆಯಲ್ಲ, ಅದರಲ್ಲೇ ಕಲಸ್ಕೊಂಡಿದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕಿಲ್ಲ. ಅಕಸ್ಮಾತ್ ಸ್ವಲ್ಪ ಡ್ರೈ ಡ್ರೈ ಅನಿಸಿದ್ರೆ ಒಂದು 2 ಡ್ರಾಪ್ ನೀರು ಹಾಕ್ಕೊಳ್ಳಿ, ಸಾಕು, ಜಾಸ್ತಿ ಬೇಡ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ವಡೆ ಶೇಪ್ ಕೊಡಬೇಕು. ನೀವು ಬೇಕಾದ್ರೆ ಹಾಗೆ ರಫ್ ಆಗಿ ಪಕೋಡ ಹಾಕೋತೀವಲ್ಲ, ಹಂಗೆ ಎತ್ತೆತ್ತಿ ಚಿಕ್ಕದಾಗಿ ಉಂಡೆ ಹಾಕೋಬೋದು. ನಾನು ಇದಕ್ಕೆ ವಡೆ ಶೇಪ್ ಕೊಡ್ತಾ ಇದ್ದೀನಿ. ನೋಡಿ, ಇದೇ ಥರ ಎಲ್ಲನೂ ಮಾಡ್ಕೊಬಿಡೋಣ ಒಂದೇ ಸಲ. ಆಮೇಲೆ ಈಸಿ ಆಗುತ್ತೆ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಕ್ಕೆ. ಇಷ್ಟ ಆಗಿದೆ. ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಬಾಣಲಿಗೆ ಎಷ್ಟು ಹಿಡಿಸುತ್ತೆ ಅಷ್ಟು ವಡೆಗಳನ್ನ ಹಾಕ್ಕೊಳ್ಳೋಣ. ಈಗ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಇಲ್ಲ ಹಿಟ್ಟಿಟ್ಟಾಗಿ ಇರುತ್ತೆ. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ, ಮತ್ತು ಕ್ರಿಸ್ಪಿನೂ ಆಗಿದೆ. ಈಗ ಇದನ್ನು ತೆಕ್ಕೊಳ್ಳೋಣ. ಈಗ ಇದಾಗಿದೆ, ಇನ್ನು ತಕ್ಕೊಳ್ಳೋಣ. ಇದೇ ರೀತಿ ಮಿಕ್ಕಿದ ವಡೆಗಳನ್ನ ಮಾಡ್ಕೊಳ್ಳೋಣ. ರುಚಿಯಾಗಿ ಗರ್ಗರಿಯಾಗಿ ಈರುಳ್ಳಿ ವಡೆ ರೆಡಿಯಾಗಿದೆ. ಜಾಸ್ತಿ ಇಂಗ್ರೀಡಿಯೆಂಟ್ ಏನು ಹಾಕಿಲ್ಲ ಇದಕ್ಕೆ, ಬರೀ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡಿರೋದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.